ಐದು ಜಿಲ್ಲೆಗಳ ಉಸ್ತುವಾರಿ ಸಚಿವರು ದಾವಣಗೆರೆಯಲ್ಲಿ ನಮ್ಮ ಭೈರತಿ ಬಸವರಾಜಣ್ಣವರು ಹಾಗೆ ಚಿತ್ರದುರ್ಗದಲ್ಲಿ ಶ್ರೀರಾಮುಲು ಅವರು ತುಮಕೂರಿನಲ್ಲಿ ಜೆ ಸಿ ಮಾಧುಸ್ವಾಮಿಯವರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಜಿಯವರು ಕೋಲಾರದಲ್ಲಿ ನಮ್ಮ ನಾಗೇಶ್ ಅಣ್ಣ ಅವರು ಅಬಕಾರಿ ಸಚಿವರು ಇಷ್ಟೂ ಜನ ಇದರ ಜೊತೆಗೆ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಗ್ರಾಮ ಪಂಚಾಯತಿ ಗ್ರಾಮ ಗ್ರಾಮಗಳಿಂದ ಹಿಡಿದು ಏನು ಉಸ್ತುವಾರಿ ಸಚಿವರವರೆಗೆ ಒಂದು ಭಾರತೀಯ ಜನತಾ ಪಕ್ಷ ಎಲ್ಲ ಕಾರ್ಯಕರ್ತರು ಕೂಡ ಈ ಒಂದು ಗೆಲುವಿಗೆ ಕಾರಣರಾಗಿದ್ದಾರೆ. ಪ್ರತಿಯೊಬ್ಬರೂ ಕೂಡ ತಾವೇ ಅಭ್ಯರ್ಥಿ ಅನ್ನೋ ರೀತಿ ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡಿ ಇವತ್ತು ನನ್ನನ್ನು ವಿಶಾಲೆಯನ್ನಾಗಿ ಮಾಡಿ ಶಾಸಕನನ್ನಾಗಿ ಆಯ್ಕೆ ಮಾಡಿ ಇಲ್ಲಿ ನಮ್ಮಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಈ ಮೂಲಕ ನಾನು ಮೊಟ್ಟ ಮೊದಲನೇ ಬಾರಿಗೆ ಮಾಧ್ಯಮ ಮಿತ್ರರ ಮೂಲಕ ಈ ಸಂಘಟನೆಗಾಗಿ ಒಂದು ಅವಿಭಕ್ತ ಕುಟುಂಬದ ರೀತಿ ನನ್ನನ್ನು ಮನೆಯ ಮಗನ ಥರ ನೋಡಿಕೊಂಡು ನನಗೆ ಯಾವ ಕಷ್ಟಗಳು ಬರದೇ ಇರೋ ರೀತಿ ಸಂಪೂರ್ಣವಾಗಿ ಪಕ್ಷ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಂಘಟಿತವಾದಂಥ ಹೋರಾಟವನ್ನು ಮಾಡಿ ನನ್ನ ಗೆಲುವಿಗೆ ಕಾರಣರಾಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಇಡೀ ಭಾರತೀಯ ಜನತಾ ಪಕ್ಷದ ಸಂಘಟನೆಗೆ ಮತ್ತು ಮುಖಂಡರುಗಳಿಗೆ ನಾನು ತಮ್ಮ ಮುಖಾಂತರ ನನ್ನ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹಾಗೆ ನನ್ನ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಎರಡನೇದಾಗಿ ಈ ಐದೂ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಪದವೀಧರರು ಶಿಕ್ಷಕರು ಉಪನ್ಯಾಸಕರು ವೈದ್ಯರುಗಳು ಇಂಜಿನಿಯರ್ಗಳು ವಕೀಲರುಗಳಾದಿಯಾಗಿ ಲಕ್ಷಾಂತರ ನಿರುದ್ಯೋಗಿ ಪದವೀಧರರು ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಿರ್ತಕ್ಕಂಥ ನಮ್ಮ ಉಪನ್ಯಾಸಕ ಮಿತ್ರರು ಎಲ್ಲರೂ ಕೂಡ ಚಿದಾನಂದಗೌಡ ಅಲ್ಲ ಅಭ್ಯರ್ಥಿ ಇದೇನೋ ಒಂದು ಹೊಸ ಬದಲಾವಣೆ ಶುರುವಾಗಿದೆ. 30 ವರ್ಷಗಳ ಶಿಕ್ಷಣದ ಹಿನ್ನೆಲೆ ಅನುಭವ ಇರತಕ್ಕಂಥ ವ್ಯಕ್ತಿ ಒಂದು ಒಳ್ಳೆಯ ದೇವೋದ್ದೇಶಗಳನ್ನು ಇಟ್ಕೊಂಡಿರತಕ್ಕಂಥ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಏನು ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮಗಳಿದೆ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮಗಳಿದೆ ಇವನ್ನ ನಮಗೆ ತಲುಪಿಸಬಲ್ಲ ಅನ್ನೋ ಪ್ರಬಲವಾದ ನಂಬಿಕೆಯಿಂದ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅವೆಲ್ಲವನ್ನು ನಿಭಾಯಿಸಿ ಇವತ್ತು 7134 ಮತಗಳ ಅಂತರದಿಂದ ನನ್ನನ್ನು ವಿಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಮತದಾರರಿಗೆ ನಾನು ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನು ಮುಂದುವರೆದು ನನ್ನ ತಾಲೂಕಿನ ಜನತೆ ನಾನು ಒಂದು ದಿವಸ ಕೂಡ ಕ್ಯಾಂಪೇನಿಗೆ ಬರಲಿಲ್ಲ. ನಮ್ಮ ತಾಲೂಕಿನಲ್ಲಿ ಒಂದೇ ಒಂದು ದಿವಸ ಮಾತ್ರ ಒಂದು ರೌಂಡು ನಮ್ಮ ಶೋಭಾ ಕರಂದ್ಲಾಜ್ಲಿಯವ್ರ ಜೊತೆ ಒಂದು 5-6 ಕಡೆ ಒಂದು ಅದು ಬೆಳಗ್ಗೆ ಹೇಳಿ ಸಂಜೆ ಅಷ್ಟೊತ್ತಿಗೆ ಎಲ್ಲರನ್ನೂ ಮಾತಾಡಿಸುವಂಥ ಮುಖ್ಯ ಮುಖ್ಯವಾಗಿ ಮಾತಾಡ್ಕೊಂಡು ಹೋಗುವಂಥ ಕೆಲಸ ಮಾತ್ರ ಮಾಡಿದ್ವಿ. ಆದರೆ ವಿಶೇಷವಾಗಿ ಸಿರಾ ತಾಲೂಕಿನ ಜೊತೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಿರಾ ತಾಲೂಕೊಂದೇ ಅಲ್ಲ ತುಮಕೂರು ಇಡೀ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲೂ ಈ ಕೆಲಸ ಆಗಿದೆ. ತುಮಕೂರು ನಗರದಲ್ಲೂ ಈ ಕೆಲಸ ಆಗಿದೆ. ಇವರೆಲ್ಲರೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈತ ಸಿರಾದವರು ನಮ್ಮೂರಿನ ನಮ್ಮ ತಾಲೂಕಿನ ಅಭ್ಯರ್ಥಿ ಅಂದರೆ ತುಮಕೂರಿನವರು ನಮ್ಮ ಜಿಲ್ಲೆ ಅಭ್ಯರ್ಥಿ ಅಂದರು. ಕೋಲಾರದವರು ಚಿಕ್ಕಬಳ್ಳಾಪುರದವರು ದಾವಣಗೆರೆ ಚಿತ್ರದುರ್ಗದವರು ಸೂಕ್ತ ಅಭ್ಯರ್ಥಿ ಈತ ನಿಜವಾಗಲೂ ಕೂಡ ಏನಾದರೂ ಮಾಡಬಲ್ಲ ಅನ್ನೋ ಅಭಿಮಾನ ಇಟ್ಟು ಇವತ್ತು ನನಗೆ ವಿಜಯಕ್ಕೆ ಕಾರಣರಾಗಿದ್ದಾರೆ. ಇದರ ಜೊತೆಗೆ ಒಂದು 4-5 ಜನ ನಾನು ಜ್ಞಾಪಿಸ್ಕೋಬೇಕಾಗುತ್ತೆ. ನಮ್ಮ ತುಮಕೂರು ಜಿಲ್ಲೆಯವರ ಜ್ಯೋತಿ ಗಣೇಶ್ ಜಿಯವರು ವಿಶೇಷವಾಗಿ ಹಾಗೆ ಎಲ್ಲ ಪ್ರತಿ ನಮ್ಮ ಚಿತ್ರದುರ್ಗದಲ್ಲಿ ತಿಪ್ಪಾರೆಡ್ಡಿಯವರು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಜಿಯವರು ಕೋಲಾರದಲ್ಲಿ ನಾಗೇಶ್ ಅಣ್ಣ ಅವರು ವಿಶೇಷವಾದ ಕಾಳಜಿ ತಗೊಂಡರು. ಅವರು ದಾವಣಗೆರೆಯಲ್ಲಿ ನಮ್ಮ ಸಿದ್ದೇಶ್ ಅಣ್ಣವರು ಎಂ ಪಿಗಳು ಹಾಗೆ ರವೀಂದ್ರನಾಥ್ ಅವರು ಎಲ್ಲರೂ ಕೂಡ ವಿಶೇಷವಾದ ಕಾಳಜಿಯನ್ನು ತಗೊಂಡು ಅವರು ತಾವೇ ಎಲೆಕ್ಷನಿಂದ ನಿಂತಿದ್ದೀವಿ ಅನ್ನೋ ಥರ ಕೆಲಸ ಮಾಡೋದು. ಇವೆಲ್ಲ ಸಂಘಟಿತ ಹೋರಾಟಕ್ಕಾಗಿ ಹೋರಾಟದ ಫಲವಾಗಿ ಇದರ ಹಿಂದೆ ಇದೆಲ್ಲದರ ಉಸ್ತುವಾರಿಯನ್ನು ಈಗಾಗಲೇ ಈ ಐದೂ ಜಿಲ್ಲೆಗಳ ಶಿಕ್ಷಕರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಶಿಕ್ಷಕರ ಪ್ರತಿನಿಧಿಯಾಗಿರ್ತಕ್ಕಂಥ ವೈ ಎ ನಾರಾಯಣ ಸ್ವಾಮಿಯವರು ಸಂಪೂರ್ಣ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಕೆಲಸ ಮಾಡಿ ಇವತ್ತು ನನ್ನ ವಿಜಯಕ್ಕೆ ಇವತ್ತು ಕಾರಣರಾಗಿದ್ದಾರೆ. ಅವರು ಯಾವತ್ತೂ ಪ್ರಾಂತೀಯತೆ ನೋಡಲಿಲ್ಲ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತೇಳಿ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಇವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಮಾಧ್ಯಮ ಮುಖಾಂತರ ಸಲ್ಲಿಸ್ತೇನೆ. ಇನ್ನು ಮುಂದುವರೆದು ನಮ್ಮ ಕಾರ್ಯವ್ಯಾಪ್ತಿ 5 ಜಿಲ್ಲೆ 34 ತಾಲೂಕು MLA ಕಾನ್ಸ್ಟಿಟ್ಯೂಯನ್ಸಿ ಬರುತ್ತೆ. ಈ 5 ಜಿಲ್ಲೆ 34 MLA ಕಾನ್ಸ್ಟಿಟ್ಯೂಯನ್ಸಿಲೂ ಕೂಡ MLAಗಳಿಗೆ ಏನು ಪ್ರೋಟೋಕಾಲ್ ಇರುತ್ತೆ ಆ ಪ್ರೋಟೋಕಾಲು ಇಷ್ಟೂ ಜಿಲ್ಲೆಗಳಲ್ಲಿ ನನಗಿರುತ್ತೆ. ಆ ಕಾರಣಕ್ಕಾಗಿ
ನನ್ನ ಆದ್ಯತೆ ಈ ಒಂದು ಸಾಂವಿಧಾನಿಕ ಹುದ್ದೆಯ ಅಧಿಕಾರವನ್ನು ನಾನು ಸದ್ಬಳಕೆ ಮಾಡಿದೆ. ಈಗಾಗಲೇ ಏನು ಆಶ್ವಾಸನೆಗಳನ್ನು ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಪದವೀಧರ ಸ್ನೇಹಿತರಿಗೆ ಕೊಟ್ಟಿದ್ದೇನೆ, ಆ ಎಲ್ಲ ಆಶ್ವಾಸನೆಗಳನ್ನು ಕೂಡ ಪೂರೈಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಉದಾಹರಣೆಗೆ ತಾಲೂಕಿಗೊಂದು ಕೋಚಿಂಗ್ ಸೆಂಟ್ರನ್ನು ತೆಗೆದು ನಿರುದ್ಯೋಗಿ ಪದವೀಧರ ಮಿತ್ರರೇನಿದ್ದಾರೆ ಅವರಿಗೆ ಅವರ ಪದವಿಯ ಜೊತೆ ಒಂದಷ್ಟು ತರಬೇತಿ ನೀಡಿ ಕಾಂಪಿಟೇಟಿವ್ ಪರೀಕ್ಷೆಗಳೇನು ಬರುತ್ತೆ, ಅದು ಎಸ್ ಐ ಎಕ್ಸಾಮ್, ರೈಲ್ವೆ ಎಕ್ಸಾಮ್ ಅಥವಾ ಯಾವುದೇ ಪರೀಕ್ಷೆಗಳಿರ್ಬೋದು, ಈ ಎಲ್ಲ ಪರೀಕ್ಷೆಗಳನ್ನು ಎದುರಿಸೋದಕ್ಕೆ ಅವರಿಗೆ ಒಂದಷ್ಟು ತರಬೇತಿಯನ್ನು ನೀಡಿ ಆಯಾಯ ತಾಲೂಕಿನಲ್ಲಿರ್ತಕ್ಕಂಥ ಸ್ಥಳೀಯ ಸಂಪನ್ಮೂಲಗಳನ್ನೇ ಉಪಯೋಗಿಸ್ಕೊಂಡು, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನು ಉಪಯೋಗಿಸ್ಕೊಂಡು, ಈಗಾಗಲೇ ಸರ್ಕಾರದಲ್ಲಿ ಏನು ಕೌಶಲ್ಯಾಭಿವೃದ್ಧಿ ಇಲಾಖೆ ಇದೆ, ನಿಗಮ ಇದೆ, ಅದರ ಮುಖಾಂತರ ಅದರ ಯೋಜನೆಗಳನ್ನು ನಾನು ಪ್ರತಿ ತಾಲೂಕಿಗೆ ತೆಗೆದುಕೊಂಡು ಬರುವಂಥ ಕೆಲಸವನ್ನು ಖಂಡಿತವಾಗಲೂ ಕೂಡ ಮಾಡ್ತೇನೆ. ಜೊತೆಗೆ ನಮ್ಮ ಈ ಐದು ಜಿಲ್ಲೆಗಳು ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ, ಈ ಐದೂ ಜಿಲ್ಲೆಗಳು ಬರಪೀಡಿತ ಪ್ರದೇಶಗಳು. ಭೌಗೋಳಿಕವಾಗಿ ಒಂದೇ ವಾತಾವರಣ ಇದೆ, ಮಳೆಯಾಶ್ರಯಿತ ಪ್ರದೇಶಗಳು, ನೀರಾವರಿ ಸೌಲಭ್ಯ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಒಂದಷ್ಟು ಇಂಡಸ್ಟ್ರಿಗಳು ಬರಬೇಕಾಗಿದೆ, ಒಂದಷ್ಟು ಶಿಕ್ಷಣ, ದೊಡ್ಡ ದೊಡ್ಡ ಹೈಯರ್ ಎಜುಕೇಷನ್ಗಳನ್ನು ನಾವು ತರಬೇಕಾಗಿದೆ. ಹೈಯರ್ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ಐದು ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳ ಅವಶ್ಯಕತೆ ಇದೆ. ದಾವಣಗೆರೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಅಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು, ಹಾಗೆ ಚಿತ್ರದುರ್ಗದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಿನ್ನೆ ಆದೇಶ ಮಾಡಿದ್ದಾರೆ, ಚಿತ್ರದುರ್ಗ ಜಿಲ್ಲೆಗೆ ಹೊಸದಾಗಿ ಮೆಡಿಕಲ್ ಕಾಲೇಜು ಸ್ಯಾಂಕ್ಷನ್ ಆಗಿದೆ. ಈಗ ನಮ್ಮ ತುಮಕೂರಿಗೆ, ಅದು ಶಿರಾದಲ್ಲಾಗ್ಬೋದು ಅಥವಾ ತುಮಕೂರು ಜಿಲ್ಲೆ ಯಾವುದೇ ಭಾಗದಲ್ಲಾಗ್ಬೋದು, ಸೊ ಒಂದು ಮೆಡಿಕಲ್ ಕಾಲೇಜನ್ನು ತರೋದಕ್ಕೆ ಪೂರಕವಾಗಿ ನಾನು ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಎಮ್ ಎಲ್ ಎಗಳು ಮತ್ತು ಮುಖಂಡಗಳ ಜೊತೆ ಸಮಾಲೋಚನೆ ಮಾಡಿ ಅವ್ರನ್ನೆಲ್ಲ ಒಟ್ಟಾಗಿ ಒಂದು ನಿಯೋಗ ತೆಗೆದುಕೊಂಡೋಗಿ ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ತರೋವಂಥ ಕೆಲಸವನ್ನು ಮಾಡೋದು ಆದ್ಯತೆ ಆಗಿದೆ. ಜೊತೆಗೆ ಈಗಾಗಲೇ ಚಿಕ್ಕನಳ್ಳಿಗೆ ಒಂದು ಕೃಷಿ ವಿಜ್ಞಾನ ಕಾಲೇಜನ್ನು ಯಡಿಯೂರಪ್ಪ ಅವರು ಮಂಜೂರು ಮಾಡಿದ್ದಾರೆ, ಅದು ಬರೋ ವರ್ಷದಿಂದನೇ ಕಾರ್ಯಾರಂಭ ಮಾಡಬೇಕು, ಈ ವರ್ಷನೇ ಆಗಬೇಕು ಅಂತ ಉದ್ದೇಶ ಇದೆ. ಸೊ ಅದನ್ನು ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಚಿಕ್ಕನಳ್ಳಿಯಲ್ಲಿ ಈಗಾಗಲೇ ಇರ್ತಕ್ಕಂಥ ಉಗ್ರೇಗೌಡರು ಏನೋ ಒಂದು 150 ಎಕರೆ ಜಮೀನು ಕೊಟ್ಟಿದ್ದಾರೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ, ಅಲ್ಲಿ ಆಲ್ರೆಡಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಸದ್ಯಕ್ಕೆ ಪ್ರಾರಂಭ ಮಾಡೋದಕ್ಕೆಲ್ಲ ಅನುಕೂಲ ಇದ್ದಾವೆ. ಸೊ ಅದನ್ನು ಕೂಡ ಸಾಧ್ಯವಾದಷ್ಟು ಬೇಗ ಅದನ್ನು ಶುರು ಮಾಡೋದಕ್ಕೆ ಏನೆಲ್ಲ ಅವಕಾಶಗಳಿದ್ದಾವೆ ಅದನ್ನು ಪರಿಶೀಲಿಸಿ ಮಾಡೋವಂಥ ಕೆಲಸ ಮಾಡಬೇಕು ಅನ್ನೋದು ಆದ್ಯತೆ ಆಗಿದೆ. ಮತ್ತು ಕೋಲಾರದಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜನ್ನು ತರಬೇಕು. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸುಧಾಕರ್ ಜಿಯವರು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ, ಕೆಲಸ ನಡೀತಾ ಇದೆ, ಮುಂದಿನ ವರ್ಷಕ್ಕೆ ಅಡ್ಮಿಷನ್ ಪ್ರಾರಂಭ ಆಗುತ್ತೆ. ಸೊ ಈ ರೀತಿ ಹಲವಾರು ಕನಸುಗಳನ್ನು ಹೊತ್ತಿದ್ದೇನೆ. ಜೊತೆಗೆ ನಮ್ಮ ಶಿಕ್ಷಕರ ಸಮಸ್ಯೆಗಳೇನಿದೆ, ಉಪನ್ಯಾಸಕರ ಸಮಸ್ಯೆಗಳೇನಿದೆ, ಹಲವಾರು ಸಮಸ್ಯೆಗಳಿದೆ, ಟ್ರಾನ್ಸ್ಫರ್ ವಿಚಾರಕ್ಕಿರ್ಬೋದು ಅಥವಾ ಪದೋನ್ನತಿಗಿರ್ಬೋದು ಅಥವಾ ಅವ್ರು ಸಿಗ್ತಕ್ಕಂಥ ಸೌಲಭ್ಯಗಳಿರ್ಬೋದು, ಗೆಸ್ಟ್ ಫ್ಯಾಕಲ್ಟಿ, ಈ ಕೋವಿಡ್ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಸಂಬಳ ಇಲ್ಲ, ಕನಿಷ್ಠ 300,000 ಜನ ಎಂಪ್ಲಾಯೀಸ್ ಭವಿಷ್ಯ ಡೋಲಾಯಮಾನವಾಗಿದೆ, ಅದು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವ್ರಿಗೂ ಕೂಡ ಒಂದು ತಾತ್ಕಾಲಿಕವಾಗಿ ಒಂದು ಪರಿಹಾರ ಕೊಡುವಂಥ ಕೊಡಿಸುವಂಥ ಅದಕ್ಕಾಗಲೇ ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಸೊ ಈ ರೀತಿ ಏನು ಯೋಜನೆಗಳಿದೆ ಇವೆಲ್ಲವನ್ನು ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಐದೂ ಜಿಲ್ಲೆಗಳಲ್ಲಿ 34 ತಾಲೂಕುಗಳ ಕೆಲಸವನ್ನು ಮಾಡೋಂಥ ಕೆಲಸವನ್ನು ನಾನು ಮಾಡ್ತೇನೆ. ಜೊತೆಗೆ ಏನು ನಮ್ಮ ಭಾರತೀಯ ಜನತಾ ಪಕ್ಷ ಸಿರಾ ತಾಲೂಕಿಗೆ ಕೊಟ್ಟಂಥ ಕೊಡುಗೆ, ದೀಪಾವಳಿಯ ಪ್ರಯುಕ್ತ ಡಬಲ್ ಧಮಾಕ, ಸಿರಾ ತಾಲೂಕಿಗೆ ಪ್ರಪ್ರಥಮ ಬಾರಿಗೆ BJPಗೆ ಒಬ್ಬರು MLA, ಸಿರಾ ತಾಲೂಕಿನ ಒಬ್ಬ ವ್ಯಕ್ತಿಗೆ MLC ಮಾಡುವಂಥ ಕೆಲಸವನ್ನು ನಾವು ಹಲವಾರು ಪಕ್ಷಗಳನ್ನು ನೋಡಿದ್ವಿ ಇಲ್ಲಿ, ಆದರೆ ಯಾರೂ ಕೂಡ ಈ ಅವಕಾಶಗಳನ್ನು ಮಾಡಿಕೊಟ್ಟಿರಲಿಲ್ಲ. ಯಾವುದೇ ಹಿಂದೆ ಮುಂದೆ ನೋಡಿದೆ ಸಿರಾದಲ್ಲಿ ಭಾರತೀಯ ಜನತಾ ಪಕ್ಷ ಬೇರೆ ಊರು ಬೇಕು, ಈ ಭಾಗದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಕಟ್ಟಿ ಬೆಳೆಸೋರಿದ್ದೇವೆ. ಎಲ್ಲಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಲ್ಲ, ಬರೋ ಚುನಾವಣೆಯಲ್ಲಿ ಖಂಡಿತವಾಗಲೂ ಕೂಡ ಎಲ್ಲ ತಾಲೂಕುಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸೋ ಪ್ರಯತ್ನ ನಾವೆಲ್ಲ ಸಂಘಟಿತ ಹೋರಾಟ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಕೂಡ ಈ ಕೆಲಸ ಮಾಡ್ತೇವೆ. ಚಿತ್ರದುರ್ಗದಲ್ಲಿ ಈಗಾಗಲೇ ಇರುವಂಥ 6 ತಾಲೂಕುಗಳಲ್ಲಿ 5 ತಾಲೂಕುಗಳಲ್ಲಿ BJP MLA. ಸೊ ಈ ರೀತಿ ಒಂದು ಒಳ್ಳೆಯ ಆಶ್ವಾಸಗಳನ್ನು ಇಟ್ಕೊಂಡು ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ
ಅದನ್ನು ನಾನು ನಿಭಾಯಿಸ್ತೇನೆ, ಸಮರ್ಥನಿದ್ದೇನೆ. ಸಿರಾ ತಾಲೂಕಿನ ಜನ ಈಗಾಗಲೇ ಅದನ್ನು ವಿಟ್ನೆಸ್ ಮಾಡಿದ್ದೀರಾ. ಇಡೀ ರಾಜ್ಯಕ್ಕೆ ನಾವು ಒಂದು ಶಿಕ್ಷಣ ಸಂಸ್ಥೆ ಮುಖಾಂತರ ಕೊಟ್ಟಿರ್ತಕ್ಕಂಥ ಶಿಕ್ಷಣ ದಾಸೋಹ, ಅದರಿಂದ ಬಂದಿರತಕ್ಕಂಥ ಪದವೀಧರರು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಇಂಜಿನಿಯರ್ಗಳಾಗಿದ್ದಾರೆ, ನೂರಾರು ಸಂಖ್ಯೆಯಲ್ಲಿ ಡಾಕ್ಟರ್ಗಳಾಗಿದ್ದಾರೆ. ಹೊರದೇಶಗಳಲ್ಲಿ ಅವರು ತಮ್ಮ ಜೀವನವನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ. ಇವೆಲ್ಲವನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲಾ ಕಾಲೇಜುಗಳ ಸಬಲೀಕರಣದ ಕಡೆ, ನನ್ನ ವೈಯಕ್ತಿಕವಾಗಿ ನನ್ನ ಸಂಸ್ಥೆ ಸಬಲೀಕರಣಗೊಳಿಸ್ಕೊಳ್ಳೋದಕ್ಕೆ ನನಗೆ ಯಾವ ಅಧಿಕಾರನೂ ಬೇಕಾಗಿಲ್ಲ. ನನ್ನ ಮುಂದಿನ ಆಲೋಚನೆ, ಪ್ರೆಸಿಡೆನ್ಸಿನ ಯಾಕೆ ಬೆಳೆಸಿದ್ದೀವಿ, ಆ ರೀತಿ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಒತ್ತು ಕೊಟ್ಟು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳನ್ನು ಒಂದು ಹೆಚ್ಚಿನ ರೀತಿಯಲ್ಲಿ ಪೋಷಕರ ಲೋಗೋ ರೀತಿ, ನನ್ನ 30 ವರ್ಷದ ಅನುಭವದಲ್ಲಿ ಏನೆಲ್ಲ ನಾನು ಸರಿ ಅಂದ್ಕೊಂಡಿದ್ದೇನೆ, ಯಾವುದು ಮಾಡಿದ್ರೆ ಇದು ಸರಿಯಾಗುತ್ತೆ ಅಂದ್ಕೊಂಡಿದ್ದೇನೆ, ಇದೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ಇನ್ನು ಉಳಿದಿರ್ತಕ್ಕಂಥ 6 ವರ್ಷದ ಅವಧಿಯಲ್ಲಿ, MLC ಅನ್ನೋದು 6 ವರ್ಷದ ಅವಧಿ, 6 ವರ್ಷದ ಅವಧಿಯಲ್ಲಿ ನಿರಂತರವಾಗಿ ಈ ಒಂದು ತಾಲೂಕಿನ, ಈ ಒಂದು ಜಿಲ್ಲೆಯ, ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೇನೆ. ವಿಶೇಷವಾಗಿ ನನ್ನ ತಾಲೂಕಿಗೆ ಒತ್ತು ಕೊಟ್ಟು ಹಲವಾರು ಕಾರ್ಯಕ್ರಮಗಳು ತರೋದಿದೆ, ಅವೆಲ್ಲವನ್ನು ಕೂಡ ತರೋದಕ್ಕೆ ಪ್ರಯತ್ನ ಮಾಡ್ತೇನೆ. ಶಿರಾ ತಾಲೂಕಿನಲ್ಲಿ BJP ಪರ್ವ ಆರಂಭ ಆಗಿದೆ. ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಕನಿಷ್ಠ 50 ವರ್ಷ ಇದು BJPಯ ಭದ್ರಕೋಟೆ ಆಗುತ್ತೆ. ಅದನ್ನು ಕೆಲಸದ ಮುಖಾಂತರ ನಾವು ಮಾಡಿ ತೋರಿಸ್ತೇವೆ. ಏನು ಹಿಂದಿನವ್ರು ಏನು ಮಾಡಿದ್ರು, ಏನು ಮಾಡೋಕ್ಕಾಗಿರಲಿಲ್ಲ, ನಾವೇನು ಮಾಡ್ತೀವಿ. ತಾಲೂಕು ಚೆನ್ನಾಗಿದೆ. ಇನ್ನೊಂದು ವಿಶೇಷ ನಾನು ಹೇಳ್ತೀನಿ ಅಂದರೆ, ನಾವು ವಿಶೇಷವಾಗಿ ರಾಜೇಶ್ಗೌಡ ಇರ್ಬೋದು, ನಾನಿರ್ಬೋದು, ಮಂಜಣ್ಣ ಇರ್ಬೋದು, SR ಗೌಡ ಇರ್ಬೋದು, ನಮ್ಮ ವಿಜಯರಾಜ್ ಇರ್ಬೋದು, ರಂಗಸ್ವಾಮಿ ಇರ್ಬೋದು, ಅದು ಮುಖಂಡರೆಲ್ಲ, ನಾವ್ಯಾವತ್ತೂ ಶಿರಾ ತಾಲೂಕಿನ ರಾಜಕಾರಣದಲ್ಲಿ ಜಾತಿ ನೋಡಿಲ್ಲ. ಜಾತ್ಯತೀತವಾಗಿ ಇಲ್ಲಿವರೆಗೂ ಚುನಾವಣೆಗೆ ನಡ್ಕೊಂಡು ಬಂದಿದ್ದಾವೆ. ಹಾಗಾಗಿ ಯಾರೂ ಕೂಡ ಸಮಾಜ ಒಡೆಯೋದಲ್ಲ, ವ್ಯವಸ್ಥೆ ಒಡೆಯೋ ಕೆಲಸವನ್ನು ಯಾರೂ ಮಾಡಬಾರ್ದು. ಹಾಗಾಗಿ ನಮ್ಮ ಜೊತೆಗೆ ಗೊಲ್ಲರು ಇದ್ದಾರೆ, ಕುರುಗರು ಇದ್ದಾರೆ, ನಾಯಕರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಜಂಗಮರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಶೆಟ್ಟರು ಇದ್ದಾರೆ, ಎಲ್ಲ ಕಮ್ಯುನಿಟಿಗಳನ್ನು ಕೂಡ ಮುಸಲ್ಮಾನರಾದಿಯಾಗಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋಂಥ ಕೆಲಸವನ್ನು ಖಂಡಿತವಾಗಲೂ ಕೂಡ ಮಾಡ್ತೇವೆ. ಇಲ್ಲಿ ಯಾರಾದರೂ ಬಂದು ಯಾವುದೋ ಒಂದು ಜಾತಿ ಬಗ್ಗೆ, ಒಂದು ಸಮಾಜದ ಬಗ್ಗೆ ಮಾತಾಡೋದು ತರವಲ್ಲ. ಸೌಲಭ್ಯಗಳ ಬಗ್ಗೆ ಹೋರಾಟ ಮಾಡಲಿ, ನಮ್ಮ ಜಾತಿ ಹಿಂದುಳಿದಿದೆ, ನಮ್ಗೆ ಈ ಸೌಲಭ್ಯ ಬೇಕು. ಆದರೆ ಶಿರಾ ತಾಲೂಕು ಇಲ್ಲಿವರೆಗೆ ಯಾವತ್ತೂ ಕೂಡ ಇಲ್ಲಿ ಬಡದಾಟಗಳು ಯಾವತ್ತೂ ನಡೆದಿಲ್ಲ. ಶಿರಾ ತಾಲೂಕಿನ ರಾಜಕಾರಣ ನಮ್ಮ ಹಿಂದೆ ಇದ್ದಂಥ ಸತ್ಯನಾರಾಯಣ ಸಾಹೇಬರು ಇರ್ಬೋದು, ಜಯಚಂದ್ರ ಅವರು ಇರ್ಬೋದು, ಭಾಳ ಒಂದು ಅಚ್ಚುಕಟ್ಟಾಗಿ ತೆಗೆದುಕೊಂಡು ಬಂದಿದ್ದಾರೆ. ಒಬ್ಬರನ್ನೊಬ್ಬರ ಇದನ್ನು ಮಾಡುವಂಥ ಕೆಲಸ, ಒಬ್ಬ ಜಾತಿ ಮಧ್ಯೆ ಯಾವುದೂ ತಂದಿಲ್ಲ. ಹಾಗಾಗಿ ನನ್ನ ಎಲ್ಲ ನಮ್ಮ ಸಮಾಜದ ಹಿತಕ್ಕಾಗಿ ಪಕ್ಷ ಇರುತ್ತೆ, ಆದರೆ ಜಾತಿಗಳ ಮಧ್ಯೆ ಸಾಮರಸ್ಯ. BJPನಲ್ಲೂ ಎಲ್ಲ ಜಾತಿಯವರಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೂ ಎಲ್ಲ ಜಾತಿಯವರಿದ್ದಾರೆ, JDS ಪಕ್ಷದಲ್ಲೂ ಎಲ್ಲ ಜಾತಿಯವರಿದ್ದಾರೆ. ಹಾಗಾಗಿ ಯಾರೂ ಹೊರಗಿನವ್ರು ಬಂದು ತಾಲೂಕಿನ ಒಗ್ಗಟ್ಟನ್ನು ಒಡಿಬಾರ್ದು ಅನ್ನೋದು ನನ್ನ ಮನವಿ. ಮಾಧ್ಯಮದ ಮುಖಾಂತರ ಅದನ್ನು ನಾನು ಮನವಿ ಮಾಡ್ಕೋತೀನಿ. ಈ ತಾಲೂಕಿನಲ್ಲಿ ಏನು ಜಾತಿ ಸಮಸ್ಯೆ ಇದೆ ಅದು ಮುಂದುವರಿಯುತ್ತೆ. ನಮ್ಮ ಜನರಿಗೆ ನಾವು ಜನಪ್ರತಿನಿಧಿಗಳಾಗಿ ಮಾಡಬೇಕಾಗಿರೋದು ಒಂದು ಒಳ್ಳೆಯ ಜೀವನ ಬಿಟ್ಟರೆ ನಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಯಾರು ಯಾರನ್ನು ಎತ್ಕೊಟ್ಟಂಥ ಕೆಲಸಕ್ಕೆ ಇಲ್ಲಿ ಅವಕಾಶ ಕೊಡೋದಿಲ್ಲ. ನಾನಾಗಲಿ ರಾಜೇಶ್ಗೌಡರಾಗಲಿ ಮುಂದಿನ ದಿನಗಳಲ್ಲಿ ಇಲ್ಲಿ MP ನಾರಾಯಣಸ್ವಾಮಿಯವರಿದ್ದಾರೆ, ಶಿರಾ ತಾಲೂಕಿಗೆ MP BJP, MLA BJP, MLC BJP. ಹಾಗಾಗಿ ಬೇರೆ ಯಾರಿಗೂ ಕೂಡ ಈ ವ್ಯವಸ್ಥೆಯನ್ನು ಒಡೆಯೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇಷ್ಟನ್ನು ಸ್ಪಷ್ಟಪಡಿಸ್ದ ಮತ್ತೊಮ್ಮೆ ಇಡೀ ತಾಲೂಕಿನ ಇಡೀ ಕ್ಷೇತ್ರದ ಜನತೆಗೆ ತಮ್ಮೆಲ್ಲರ ಮುಖಾಂತರ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಮುಂದಿನ ಕಾರ್ಯಕ್ರಮಗಳಿಗೆ ನಿಮ್ಮಗಳ ಸಹಕಾರವನ್ನು ಕೋರ್ತಾ, ನಾವೆಲ್ಲಾದರೂ ತಪ್ಪು ಮಾಡಿದಾಗ ದಯವಿಟ್ಟು ನಮ್ಮನ್ನು ಎಚ್ಚರಿಸೋ ಕೆಲಸವನ್ನು ಮಾಡಿ. ಚಿಕ್ಕಣ ಯಾಕೆ ಅಲ್ಲಿದ್ದೀಯಾ, ಈ ಈ ಎಚ್ಚರಿಸುವಂಥ ಕೆಲಸವನ್ನು ಮಾಡಿ ನಮ್ಮನ್ನು ಸರಿದಾರಿನಲ್ಲಿ ಕರ್ಕೊಂಡೋಗಿ, ಯಾವುದೇ ಕಾರಣಕ್ಕೂ ತಪ್ಪು ಮಾಡದೇ ಇರೋ ಥರ ನೋಡ್ಕೊಳ್ಳಿ. ನಿಮ್ಮೆಲ್ಲ ಟೀಕೆಗಳಿಗೆ ಮುಕ್ತವಾದಂಥ ಆಹ್ವಾನ ಇದೆ. ಮಾಧ್ಯಮ ಒಂದು ದೊಡ್ಡ 4ನೇ ಅಂಗ ನಮ್ಮಲ್ಲಿ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಆದಮೇಲೆ ಇವತ್ತು ಮಾಧ್ಯಮ ದೊಡ್ಡ ರೋಲನ್ನು ಪ್ಲೇ ಮಾಡ್ತಾ ಇದೆ, ವಿಶೇಷವಾಗಿ ಪ್ರಿಂಟ್ ಮೀಡಿಯಾ.
ಒಂದು ವ್ಯವಸ್ಥಿತವಾಗಿ ಎಲ್ಲನೂ ಮಾಡ್ತಾ ಇದ್ದೀರಿ. ನಮ್ಮನ್ನು ಕೂಡ ನಮ್ಮ ತಾಲೂಕಿಗೆ ಏನು ಕೆಲಸ ಆಗಬೇಕು ಅನ್ನೋದನ್ನು ನೀವು ನೀವು ಹೆಚ್ಚು ನಿಮ್ಮ ಮಾಧ್ಯಮಗಳ ಮುಖಾಂತರ ನಮ್ಮಗಳ ಗಮನಕ್ಕೆ ತನ್ನಿ. ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ನಾವೇನಾದ್ರು ತಪ್ಪು ಮಾಡೋಕ್ಕೆ ಹೋದಾಗ ಮುಂಚೆನೇ ಹೇಳಿ, ತಪ್ಪು ಮಾಡೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಇದು ಮಾಡೋ ಪ್ರಯತ್ನ ಬೇಡ. ಸೊ ಇಷ್ಟನ್ನು ಹೇಳ್ತಾ ಮತ್ತೆಲ್ಲ ಕಾರ್ಯಕರ್ತರಿಗೆ ನನ್ನ ಒಂದೇ ನಾನು ತಿಳಿಸ್ತೇನೆ, ನನ್ನ ಮಾತು.